ಹಾಯ್ ಹಲೋ ನಮಸ್ಕಾರ ಎಲ್ಲರಿಗು ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ಯಾರಿದ್ದಾರೆ ನನ್ನ ಸಬ್ಸ್ಕ್ರೈಬರು ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಜೋರಾಗಿ ಮಾಡೋರು ಇದ್ದಾರೆ ತುಂಬನೇ ಸಿಂಪಲಾಗಿ ಮಾಡೋರು ಇದ್ದಾರೆ ಅವರವ್ರಿಗೆ ಅನುಕೂಲಕ್ಕೆ ವರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ಮತ್ತು ಅವರ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಹಿಂದಿನಿಂದ ಯಾವ ಥರ ನಡ್ಕೊಂಡು ಬಂದಿದೆ ವರಮಹಾಲಕ್ಷ್ಮಿ ಹಬ್ಬನ ಆ ರೀತಿ ಇವಾಗ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀವಿ ಅಂದರೆ ಇಂದಿನ ದಿನದಿಂದಲೂ ನಮ್ಮ ತವ್ರ ಮನೇಲಾಗ್ಬೋದು ನಮ್ಮ ಗಂಡನ ಮನೇಲಾಗ್ಬೋದು ಕಳಸನ ಯಾವಾಗಲೂ ಕೂರಿಸಿ ಅವರು ಆ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಲ್ಲ ನಾವು ನಮಗೆ ಗೊತ್ತಿದ್ದ ಮಟ್ಟಕ್ಕೆ ನಾನು ಕೂಡ ಯಾವಾಗಲೂ ಕಳಸನ ಕೂರಿಸಿಲ್ಲ ಮನೆಯಲ್ಲಿ ಮಾಮೂಲಿ ಕಳಸನ ಮಾಡಿ ಮನೆಯೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ದೇವ್ರ ಮನೆಯೆಲ್ಲ ನೀಟ್ ಮಾಡಿ ಎಲ್ಲ ಒಂದು ಮಾಮೂಲಿ ಸಿಂಪಲ್ಲಾಗಿ ಕಾಯಿ ಇಟ್ಟು ಪೂಜೆನ ಸಲ್ಲಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಾವು ಇವಾಗಲೂ ಕೂಡ ಮಾಡ್ತಾ ಇರೋದು ನನಗೊಂದು ಆಸೆ ಇದೆ ಏನು ಅಂತ ನಾವು ಇಲ್ಲಿ ಮೈ ಅವಾಗಿಂದೂ ಒಂದಿದೆ ನಾನು ಮೈಸೂರಿನಲ್ಲಿ ಸೈಟ್ ಇರೋದರಿಂದ ಮನೆ ಮಾಡಬೇಕು ಮನೆ ಮಾಡಿದ ನಂತರನೇ ನಾವು ಹೊರಮಹಾಲಕ್ಷ್ಮಿನ ಕೂರಿಸ್ಬೇಕು ಅಂದರೆ ತುಂಬನೇ ಒಂದಿಷ್ಟು ಸಂಪ್ರದಾಯಿಕವಾಗಿ ಮನೆಯನ್ನು ಶುದ್ಧಗೊಳಿಸಿ ಚೆನ್ನಾಗಿ ಮಾಡ್ಯೂ ಮನೆ ಮಗಳನ್ನ ಮಾಡಿಸಿ ಕಂಕಣನ ಕಟ್ಟಿಸಿ ಮೊದಲನೇ ಬಾರಿಗೆ ನಾವು ಮಾಡ್ತೀವಿ ಅಂದರೆ ಮನೆಗೆ ಏನಾದರೂ ಕರೆಸಿ ಪೂಜಾರಿನ ಮತ್ತು ರೇಖರನ್ನ ಕರೆಸಿ ನಾಲ್ಕು ಜನಕ್ಕೆ ಅನ್ನ ಹಾಕಿ ಮತ್ತು ಚೆನ್ನಾಗಿ ಒಂದು ಅಲಂಕಾರ ಮಾಡಿ ಮ ಮಹಾಲಕ್ಷ್ಮಿನ ಪೂಜಿಸಬೇಕು ವ್ರತನ ಹಿಡಿದು ಪೂಜಿಸಬೇಕು ಅನ್ನೋದು ಒಂದು ನನಗೆ ಆಸೆ ಇದೆ ಅದು ಖಂಡಿತವಾಗಲೂ ಆ ತಾಯಿ ನಮ್ಮವನ್ನು ಆ ವ್ರತನ ನಾನು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇದ್ದೀನಿ ಇವಾಗಲೂ ಕೂಡ ನಾನು ಅಂದ್ಕೊಂಡ್ರೆ ಆಸೆ ಬೇಗ ಈಡೇರಿದ್ರೆ ಖಂಡಿತವಾಗ್ಲೂ ಮನೆಗಳಲ್ಲಿ ಇನ್ನು ಪೂಜೆನ ಯಾವ ರೀತಿ ಮಾಡಬೇಕು ಆ ರೀತಿ ಕಳಸನ ಕೂಸಿ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ದೇವರ ಆಶೀರ್ವಾದ ನಿಮ್ಮಗಳ ಪ್ರೀತಿ ಆಶೀರ್ವಾದದಿಂದ ಅದು ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ತೀನಿ ನೀವೆಲ್ಲ ಏನೆಲ್ಲ ಬೇಡ್ಕೊಳ್ತಾ ಇದ್ದೀರಾ ಏನೆಲ್ಲ ಅಂದ್ಕೊಳ್ತಾ ಇದ್ದೀರಾ ಎಲ್ಲ ನನ್ನ ವ್ಯವರ್ಸ್ಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ